ಕಾಂಗ್ರೆಸ್ಗೆ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಂತಹ ಸಂದರ್ಭದಲ್ಲಿ ಹೇಳಿಕೆಗಳು ಹೆಂಗಿರಬೇಕು ನೋಡಿ ಗ್ಯಾರಂಟಿ ಯೋಜನೆ ಜಟಾಪಟಿಗೆ ಒಂದು ಟ್ವಿಸ್ಟ್ ಗ್ಯಾರಂಟಿ ಯೋಜನೆಗಳ ಆ್ಯಪ್ ಅನ್ನು ಹ್ಯಾಕ್ ಮಾಡಿದಾರಂತೆ ಕೇಂದ್ರದ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡಿರ್ತಕ್ಕಂಥ ಗಂಭೀರ ಆರೋಪ ಇವಿಎಂ ಮಾಡಿದ್ರಲ್ಲ ಆ ಥರ ಮಾಡಿದ್ದಾರೆ ಅಂತ ಗೃಹಲಕ್ಷ್ಮಿ ಯೋಜನೆ ಆ್ಯಪ್ ಅನ್ನ ಹ್ಯಾಕ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಆರೋಪಕ್ಕೆ ಬಿಜೆಪಿಯವರು ತಿರುಗೇಟು ಕೊಟ್ಟಿದ್ದಾರೆ ಹಾಸ್ಯಾಸ್ಪದ ಇದು ಸತೀಶ ಜಾರ್ ಕೇಳಿ ಅವ್ರಿಗೆ ಅದು ಯಾರು ಇನ್ಫಾರ್ಮೇಷನ್ ಕೊಟ್ರು ಅಂತ ನನಗೂ ಗೊತ್ತಿಲ್ಲಪ್ಪ ಓಕೆ ಫಸ್ಟ್ ಲವ್ರು ಏನೇನು ಹೇಳಿದ್ದಾರೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಚರ್ಚೆ ಮಾಡಿ ಏನ್ ಮಾಡಿದೀವಿ ನಮ್ಮ ಮಷೀನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ ಇ ವಿ ಎಮ್ ಹೆಂಗ್ ಮಾಡ್ತಾರೆ ಇದನ್ನು ಹ್ಯಾಕ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ಅದು ಡಿಲೇ ಆಗಿದೆ ಏನು ಮಾಡೋದು ಮೇಡಮ್ ಅವ್ರದ್ದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹ್ಯಾಕಿಂಗ್ ಆಗಿದೆ ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ಮ ಸಿಸ್ಟಮ್ ಅನ್ನ ಅದು ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಕೊಡ್ತೀವಿ ಸಿ ಸಿಎಂ ಅವ್ರು ಹೇಳಿದ್ದಾರೆ ನಮ್ಮ ಜವಾಬ್ದಾರಿ ಮಾಡ್ತೀವಿ ನಾನ್ ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಪಾರ್ಟ್ಮೆಂಟ್ ಅವ್ರು ಕೇಳಿ ಆ ಡಿಪಾರ್ಟ್ಮೆಂಟ್ ಅವ್ರು ಹೇಳಿ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಿಧಾನಸೌಧಕ್ಕೆ ಬಂದಿರೋನು ಬೇಕಾದ್ರೆ ಟೆಕ್ನಿಕಲ್ ಏನು ವಿಚಾರ ಅಂತ ಕೇಳ್ತೀನಿ ಇದೊಂದು ಅತ್ಯಂತ ಇದು ಅವರು ನಾನು ಹೇಳಲಿಕ್ಕೆ ಬಯಸ್ತೀನಿ ನೀವು ಮಂತ್ರಿಯಾಗಿರಿ ನಾನು ಮುಂದಿನ ಅವಧಿಗೆ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರಿ ಸ್ವಲ್ಪ ಗಂಭೀರವಾಗಿರಿ ಹಿಂಗೆ ಅತ್ಯಂತ ಹಾಸ್ಯಾಸ್ಪದವಾಗಿ ಮಾತಾಡಿ ಕರ್ನಾಟಕದ ಮಾನಮರ್ಯಾದೆ ಕಳಿಬೇಡ್ರಿ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ ಈ ಯೋಜನೆಗೆ ವಿಳಂಬ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಕಾರಣ ಆಗತ್ತೆ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕೋದಕ್ಕೆ ಸರ್ವರ್ ವಿಳಂಬ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೆಂಗ್ ಕಾರಣಕ್ಕಾಗತ್ತೆ ಏನ್ ರಿಮೋಟ್ ಕಂಟ್ರೋಲ್ ಹ್ಯಾಕ್ ಅದ್ ಮಾಡ್ತಾರೆ ಹ್ಯಾಕ್ ಹ್ಯಾಕ್ ಮಾಡಿದ್ರೆ ಯಾರು ಮಾಡಿದಾರೆ ಕಂಪ್ಲೇಂಟ್ ಕೊಡಿ ಅವ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳುತ್ತೆ ಸಾಧ್ಯನೇ ಇಲ್ಲ ಹ್ಯಾಕ್ ಮಾಡೋದಕ್ಕೆ ನಂಗೆ ನಿಮಗೆ ಹ್ಯಾಕ್ ಮಾಡಿದಾರೆ ಅಂತ ಸಂಬಂಧಪಟ್ಟಿರೋ ಯಾರಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಯಾರು ಅಧಿಕಾರಿಗಳಿದ್ದಾರೆ ಹ್ಯಾಕ್ ಓಕೆ ಯಾವ ರೀತಿ ಮಾಡಿರ್ತಕ್ಕಂಥ ಹ್ಯಾಕ್ ಮಾಡ್ತಾ ಇದ್ದರೋ ಅದೇ ರೀತಿ ನಮ್ಮ ಆ್ಯಪ್ಗಳನ್ನು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ನಮ್ಮ ಯಾವ ಆ್ಯಪ್ಗಳು ಕೂಡ ವರ್ಕ್ ಆಗ್ತಿಲ್ಲ ಗೃಹಲಕ್ಷ್ಮಿ ಯೋಜನೆದು ವರ್ಕ್ ಆಗ್ತಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರವೇ ಈ ಯೋಜನೆ ವಿಳಂಬ ಆಗೋದಕ್ಕೆ ಕಾರಣ ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಎಸ್ ನೋಡಿ ಕಾಂಗ್ರೆಸ್ಸಿನ ಮಂತ್ರಿಗಳ ಅವಿವೇಕತನದ ಒಂದು ಅನಾವರಣ ದೇಶದ ಮುಂದೆ ಆಗ್ತಾ ಇದೆ ಕರ್ನಾಟಕಕ್ಕೆ ಇದರಿಂದ ಎಷ್ಟು ಮುಜುಗರ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಈ ಚುನಾವಣೆ ಫಲಿತಾಂಶ ಬಂದ ಕೂಡಲೇ ಒಂದು ಫಾರಿನ್ ಚಾನೆಲ್ ಒಂದು ಟ್ವೀಟ್ ಮಾಡಿತ್ತು ಸದ್ಯ ಕಾಂಗ್ರೆಸ್ ಈಗ್ಲಾರು ಇ ವಿ ಎಮ್ ಒಪ್ಕೊತು ಅಂತೇಳಿ ಇಲ್ಲಾಂದ್ರೆ ಇ ವಿ ಎಮ್ ಮೇಲೆ ಈಗ ಅವ್ರು ಹೇಳಿದ್ರಲ್ಲ ಹೀಗೆ ಅಂತೇಳಿ ಕಾಂಗ್ರೆಸ್ಸಿನ ಬೇಜವಾಬ್ದಾರಿತನ ಅದು ಇವತ್ತಿಂದ ಅಲ್ಲ ಜಗ್ಗ ಜಾಹೀರ ಯಾವಾಗ ಯಾವಾಗ ತನ್ನ ಹೊಣೆಗಾರಿಕೆಯನ್ನು ನಿರ್ವಹಣೆ ಮಾಡೋಕ್ಕಾಗಲ್ಲ ಸಾರಿ ಟು ಡಿಸ್ಟರ್ಬ್ ನೀವು ಕಾಂಗ್ರೆಸ್ ಅವ್ರನ್ನ ಬೈಯೋದಕ್ಕಿಂತ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ

ಒಂದು ನಿಷ್ಕಲ್ಮಶ ಮನಸ್ಸಿಂದ ಇರತಕ್ಕಂಥದ್ದು ಒಂದೇ ಒಂದು ಮೂಮೆಂಟ್ ಅನ್ನ ಕಾಂಗ್ರೆಸ್ ಈ ಒಂದು ತಿಂಗಳಲ್ಲಿ ಮಾಡಿದ್ಯಾ ನೋಡಿ ಸರ್ ಪ್ರತಿ ಒಂದ್ರಲ್ಲೂ ಪ್ರತಿ ಒಂದ್ರಲ್ಲೂ ಕೂಡ ಹೇಗಾದ್ರೂ ಕಂಡೀಷನ್ಸ್ ಕಂಡೀಷನ್ಸ್ ಅಂತಲ್ಲ ಜನರನ್ನ ಹ್ಯಾಮ್ ಮಾಡಿಸೋಂತದ್ದೇ ಒಳಗಡೆ ಇರ್ತಕ್ಕಂಥ ಒಂದು ನಿಯತ್ತಿರ್ಲಿಲ್ಲ ಆ ಟ್ರಾನ್ಸಾಕ್ಷನ್ ಒಳಗಡೆ ಅವರ ಮಾತಿಗೂ ಕೃತಿಗೂ ಬರೀ ಆಪಿಗೆ ಸಂಬಂಧಪಟ್ಟಂಥದ್ದು ಅವರ ಮೂರ್ಖತನದ ಪರಮಾವಧಿ ಇದು ಯಾಕೆ ಮೂರ್ಖತನದ ಪರಮಾವಧಿ ಕರ್ನಾಟಕ ಅಂತಕ್ಕಂಥದ್ದು ಇನ್ನೋವೇಟಿವ್ ಐಡಿಯಾಸ್ ಅಲ್ಲಿ ಬಹಳ ದೊಡ್ಡದಾದಂತ ನೀತಿ ಆಯೋಗ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಟೇಟ್ ಅಂತ ಹೇಳಿತ್ತು ಆಡಳಿತದಲ್ಲಿ ಅಂತ ತಾಂತ್ರಿಕತೆ ತಂದಿರತಕ್ಕಂಥದ್ದು ಭಾರತ ಬದಲಾಗಿರುವಂಥ ಸಂದರ್ಭದಲ್ಲಿ

ಇವರ ಐದು ನೋಡಿ ಸರ್ ಸರ್ ಅಂತ ಹೇಳ್ತಾರಲ್ಲ ಆ್ಯಪ್ ಏನಕ್ಕೆ ಬೇಕು ಸೇವಾ ಸಿಂಧು ಪೋರ್ಟಲ್ ಇಲ್ಲ ಇಲ್ಲ ಸರ್ ಪೋರ್ಟಲ್ ತಪ್ಪದು ಆರ್ ಆರ್ ನಂಬರ್ಸ್ ಇದೆ ಆರ್ ಆರ್ ನಂಬರ್ ಬೆನಿಫಿಶರಿ ಆರ್ ಆರ್ ನಂಬರ್ ಗೆ ಟೂ ಹಂಡ್ರೆಡ್ ಯೂನಿಟ್ ಡೆಲ್ಲಿನಲ್ಲಿ ಫಿಕ್ಸ್ ಮಾಡಿದ್ದಾರೆ ಟೂ ಹಂಡ್ರೆಡ್ ಯೂನಿಟ್ ಮೇಲೆ ಆದ್ರೆ ಬಿಲ್ ಆಗುತ್ತೆ ಇಲ್ಲಾಂದ್ರೆ ಬಿಲ್ ಆಗೋದಿಲ್ಲ ನೀವು ಇಲ್ ಮ್ಯಾನುಪುಲೇಷನ್ ಮಾಡ್ತಾ ಇರೋದು ಸರಾಸರಿ ಈ ಸರಾಸರಿಗೂ ಆ್ಯಪ್ ಬೇಡ ಯಾಕೆಂದರೆ ಆರ್ ಆರ್ ನಂಬರ್ ನನ್ನ ಆರ್ ಆರ್ ನಂಬರ್ನ ನೀವು ಬೆನಿಫಿಷಿಯರಿಯಾಗಿ ತೊಗೊಂಡು ನೀವು ಆವರೇಜ್ನ ಫಿಕ್ಸ್ ಮಾಡಿಬಿಟ್ರೆ ನನ್ನ ಆರ್ ಆರ್ ನಂಬರ್ಗೆ ನಿಮ್ಮ ಆ್ಯಪ್ ಹಾಕಬೇಕು ಬೆಸ್ಕಾಮಲ್ಲಿ ಏನು ಡೇಟಾ ಇದೆಯಾ ಆ ಡೇಟಾ ಪ್ರಕಾರ ಬಿಲ್ ಹೋಗುತ್ತೆ ಇನ್ನೂರು ಯೂನಿಟ್ ಕ್ರಾಸ್ ಆದರೆ ಬರುತ್ತೆ ಅವರೇಜ್ ಈ ಐವತ್ತು ಯೂನಿಟ್ ಅವರೇಜ್ ಇದ್ರೆ ಬರುತ್ತೆ ಅದಕ್ಕೊಂದು ಆ್ಯಪ್ ಮಾಡಿದರು ಯಾಕೆಂದರೆ ಡಿಲೇ ಮಾಡೋಕ್ಕೆ ದ ಪ್ರೋಸೆಸ್ ಹ್ಯಾಸ್ ಟು ಬಿ ಗೆಟ್ ಡಿಲೇಡ್ ಎರಡು ತಿಂಗಳು ಮೂರು ತಿಂಗಳು ತಗೊಂಡೋಗಿ ಇದ್ರೊಳಗೆ ಹಾಕಿ ಇದರಲ್ಲಿ ಏನಾರ ಪ್ರಾರಂಭ ಬಂದ್ರೆ ಅವ್ರ ತಲೆ ಇವ್ರ ತಲೆ ಕಟ್ಟೋಣ ಅಂತ ಗೃಹ ಜ್ಯೋತಿ ನಿಮ್ಮ ಹತ್ರ ಎಲ್ಲ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಸ್ಟೇಟ್ಮೆಂಟ್ ಇದೆ ಸೀನಿಯರ್ ಸಿಟಿಸನ್ ಯಾರು ಅಂತ ಇದೆ ಈಗ ಆಲ್ರೆಡಿ ಎಲ್ಲ ಫೋನ್ ನಂಬರ್ಗಳು ಬ್ಯಾಂಕ್ ಅಕೌಂಟ್ ನಂಬರ್ ಅದ್ರ ಲಿಂಕ್ ಆಗಿದೆ ನೀವೇ ಕನ್ಸಿಡರ್ ಮಾಡ್ಕೊಂಬೋದು ಇಲ್ಲ ನೀವು ನೀವು ತಿಳ್ಕೊಳ್ಳಿ ಸೊಸೆ ಅತ್ತೆ ಅಮ್ಮ ಮಗಳು ನೀವೇ ಡಿಸೈಡ್ ಮಾಡ್ಕೊಳ್ಳಿ ತಲೆ ಚಚ್ಕೊಂಡು ಆರು ತಿಂಗಳವರೆಗೂ ನಿಮಗೆ ಕಾಸು ಕೊಡಲ್ಲ ನಾವು ಇದು ಮ್ಯಾನುಪುಲೇಷನ್ ನಡೀತಾರಂತದ್ದು ಪ್ರತಿಯೊಂದರ ಇದ್ದಾಗ ಸರ್ಕಾರದ ಅಲ್ಲ ನನಗೆ ಒಂದ್ ಗೊತ್ತಾಗೋರ್ಟ್ ಸರ್ಕಾರಕ್ಕೆ ಬರೀ ಕರ್ನಾಟಕದ ಮೇಲೆ ಕಣ್ಣ ಬಿಜೆ ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ ಅದು ಕಟ್ಟಿ ಹಾಕು ಇದು ಕಟ್ಟಿ ಹಾಕು ಅದನ್ ತಪ್ಸೋ ಇದನ್ ತಪ್ಸು ಕೇಂದ್ರ ಸರ್ಕಾರ ಇಲ್ಲ ಅಂತ ನಾನು ಹೇಳೋದು ಏನಂದ್ರೆ ಈಗ ಟಿಎಂಸಿ ನು ಇವರಿಗಿನ ದೊಡ್ಡ ಮೇಜಾರಿಟಿಯಲ್ಲಿ ಇದು ಕಲ್ಕತ್ತಾದಲ್ಲಿ ಗೆದ್ದಿದೆ ಅವ್ರೇನ್ ಏನು ಬೆಳಗೆ ಹೆದ್ಬಿಟ್ಟು ನಮ್ಮ ಆಪ ಇದು ಮಾಡಿದ್ರು ನಮಗೆ ಅಕ್ಕಿ ಬರಲಿಲ್ಲ ಲಾರಿ ಬರಲಿಲ್ಲ ಡೀಸೆಲ್ ಬರಲಿಲ್ಲ ಅಂತ ದೇ ಆರ್ ನಾಟ್ ಬ್ಲೇಮಿಂಗ್ ನಾನು ಹೇಳ್ತಾ ಇರೋದು ಕೈ ಮೈ ಪರಚ್ಕೊಂತಾ ಇದ್ದೀರಾ ಯು ನಾಟ್ ਏಬಲ್ ಟು ಎಕ್ಸಿಕ್ಯೂಟ್ ದ ಸ್ಕೀಮ್ ಸತೀಶ್ ಜಾರಕಿಹೊಳಿ ಅವರ ಈ ಸ್ಟೇಟ್ಮೆಂಟ್ ಯಾವ ಆಧಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ನ ತಗೋಬೇಕಾಗಿರ್ತಕ್ಕಂಥದ್ದು ಒಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ಇರತಕ್ಕಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಅವ್ರ ಮೇಲೆ ಅನುಮಾನ ಅಂತಂದ್ರೆ ನಮ್ಗೆ ಹನ್ನೆರಡನೇ ತಾರೀಕು ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಮೂರನೇ ತಾರೀಕು ವಾಪಸ್ ತಗೊಂಡ್ ಮೇಲೆ ಇದು ಯಾವ್ದು ಯೋಜನೆಗಳು ಈಡೇರಬಾರದು ಅನುಮಾನ ಬೇರೆ ಅನುಮಾನ ಬೇರೆ ಸರ್ ನನ್ನ ಮುಗಿಸ್ಬಿಡ್ತೀನಿ ಸರ್ ಕೇಂದ್ರ ಸರ್ಕಾರದ ಮನಸ್ಥಿತಿ ಹೇಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಸುಸಲಿತವಾಗಿ ಈ ಯೋಜನೆಗಳ ಬಡವರಿಗೆ ತಲುಪಿಸ್ತಾರೆ ಅದು ಕೆಲಸ ಮಾಡಬಾರದು ಯಾಕೆಂದ್ರೆ ನೂರ ಮೂವತ್ತೈದು ಸೀಟ್ ಬಂದಿದೆ ಇನ್ನು 25 ಎಂಪಿಗಳನ್ನು ಗೆದ್ದಿದೀವಿ ಇದೆಲ್ಲ ಅನುಷ್ಠಾನ ಕೊಟ್ಟುಬಿಟ್ರು ನಮ್ಮ ಗತಿ ಏನು ಅಂತಕ್ಕಂಥ ಆಲೋಚನೆ ಮಾಡ್ಕೊಂಡು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಮಾಡ್ಕೊಂಡು ಏನಾದರೂ ಮಾಡಿ ಒಂದು ಅಡಚಣೆ ಮಾಡಬೇಕು ಅಂತಕಂತ ರೀತಿ अनुमानವನ್ನು ವ್ಯಕ್ತಪಡಿಸಿರತಕ್ಕಂತದ್ದು ಸತೀಶ್ ಜಾರಕಿಹೊಳಿ ಅವರು ಅನುಮಾನ ವ್ಯಕ್ತಪಡಿಸಿಲ್ಲ ಅವರು ನೇರವಾಗಿ ಹೇಳಿದಾರೆ ಹ್ಯಾಕ್ ಮಾಡಿದಾರೆ ಇನ್ನೊಂದು ಸಲ ರಿಪೀಟ್ ಅರ್ಥ ಇದೆ ನೋಡಿ ಅವರು ಅವರು ಆ ಏನು ಮಾಡ್ತಾರೆ ಈ ನಾ ಜಾಸ್ತಿ ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಬಹಳ ಕಡಿಮೆ ಮಾತಾಡ್ತಕ್ಕಂಥ ವ್ಯಕ್ತಿ ಒಂದು ಮಾತಾಡಿದಾಗ ಆ ವಿಚಾರಗಳು ಅದು ಅನುಮಾನ ವ್ಯಕ್ತಪಡಿಸಿದ ವಿಚಾರನ ಅವ್ರು ಮಾಡಿದ್ದಾರೆ ಅಂತ ಹೇಳಿರಬಹುದು ಮಾಡಿರಬಹುದು ಅಂತ ಹೇಳಬಹುದಾಯಿತು ಎಂತ ಹೇಳ್ತೀನಿ ಉತ್ತರ ಹೇಳ್ತೀನಿ ಬಹಳ ಸೀರಿಯಸ್ ಡಿಬೇಟ್ ಮಾಡ್ತಾ ಇದ್ರಿ ಅವರು ಮಿತ ಭಾಷಿಕರು ಇವರು ನಮ್ಮ ಬಿ ಜೆ ಪಿಯವ್ರ ಥರ ಬಾಯಿ ಬಂದಂಗೆಲ್ಲ ಬಡ್ಕೊಂಡು ಇಲ್ಲ ಸಲ್ಲದೆಲ್ಲ ಹೇಳ್ತಕ್ಕಂಥ ವ್ಯಕ್ತಿ ಅಲ್ಲ ಜವಾಬ್ದಾರಿತ ವ್ಯಕ್ತಿ ನನ್ನ ನಾನು ಬರುವಾಗ ಮಾತಾಡ್ಕೊಂಡು ಬಂದೆ ಅವ್ರ ಜೊತೆಲಿ ಅವ್ರು ಹೇಳಿದ್ರೆ ನಾನು ಅನುಮಾನ ವ್ಯಕ್ತಪಡಿಸಿರೋದಂದ್ರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನ ಅನುಷ್ಠಾನಗೊಳಿಸಬಾರ್ದು ಅಂತೇಳಿ ಅವ್ರದ್ದೇ ಅಂಥ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಅನುಮಾನಗಳು ನಮಗಿದೆ ಅಂತ ವ್ಯಕ್ತಪಡಿಸಿದ್ದಾರೆ ಹೊರತು ಟೆಕ್ನಿಕಲಿ ಅದನ್ನು ಗ್ರಾಮೆಟಿಕಲ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಅವ್ರು ಮಾಡಿರಬಹುದು ಅಂತ ಹೇಳಿದ್ರೆ ಮುಗಿದೋಗ್ತಾ ಇದ್ದಾರೆ ಮಾಡಿದ್ದಾರೆ ಅದೇ ಅದು ಟೆಕ್ನಿಕಲಿ ಟೆಕ್ನಿಕಲಿ ಅದು ಗ್ರಾಮೆಟಿಕಲಿ ರಾಂಗ್ ಇರ್ಬೋದು ಅದು ಕೂಡ ಅದು ಆ ರೀತಿ ಹೇಳ್ಬಾರ್ದಾಗಿತ್ತು ಅಂತಲೇ ಹೇಳಿ ಕುಮಾರ್ ಅವರಷ್ಟು ಬುದ್ಧಿವಂತರು ಅಂದ್ರೆ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ನೋಡಿದ್ರಲ್ಲ ಅವ್ರು ಹೇಳಿದ್ರು ನಾನೇನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ ನಾನು ಹಳ್ಳಿಯಿಂದ ಬಂದವನು ಅಂದ್ರೆ ಸತೀಶ್ ಜಾರಕಿಹೊಳಿ ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂತ ಅರ್ಥದಲ್ಲಿ ಹೇಳಿರೋದು ಹಂಗೆ ಯಾರು ಕೂಡ ಅವರು ಕ್ಯಾಬಿನೆಟ್ ಕಾಲೇಜ್ ನಂಗೆಲ್ಲ ಹೇಳಣ ಮಾಡಿ ಒಂದು ನಿಮಿಷ ಸರ್ ಈ ಬಿ ಜೆ ಪಿ ಅವರು ಜೆ ಅವರು ಇಬ್ಬರು ಸರಿ ಒಂದೇ ಇದ್ರಲ್ಲಿ ಹೇಳ್ತೀನಿ ಕೇಳಿ ಬಹಳ ಮೊಸಳೆ ಕಣ್ಣೀರು ಜೆಡಿಎಸ್ ಅವರು ಏನ ಸಾಲ ಮನ್ನಾ ಮಾಡಿಬಿಟ್ವಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿಬಿಟ್ಟು ಅಂತಂದ್ರೆ ನಮ್ಮ ಸಬ್ ನಮ್ಮ ಸಹಕಾರದಿಂದ ಮಾಡಿದ್ರಿ ಅಂತಕ್ಕಂಥದ್ದು ಮರೆತು ಬಿಟ್ಟವ್ರೆ ನಾವೇ ಅದಕ್ಕೆ ರೈತರ ವಿಚಾರ ಬಂದಾಗ ಈ ವಿಚಾರ ಬನ್ನಿ ಆ್ಯಪ್ ಹ್ಯಾಕ್ ಮಾಡೋದ್ರ ಆ್ಯಪ್ ವಿಚಾರಕ್ಕೆ ಬರ್ತೀನಿ ಆಮೇಲೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಅದು ಕೂಡ ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಅಂತ ಇಡೀ ವಿಶ್ವಕ್ಕೆ ಪ್ರಸಿದ್ಧಿ ಪಟ್ಟಿರುವುದು ನಗರ ಇದು ಇಲ್ಲಿ ಟೆಕ್ನಾಲಜಿಕಲ್ ಬೇಸ್ಡ್ ಇನೋವೇಷನ್ ಬಗ್ಗೆ ಹೇಳ್ತಾರೆ ಇದು ಯಾವುದು ಬಿಜೆಪಿಯ ಕಾಂಟ್ರಿಬ್ಯೂಷನ್ ಇಲ್ಲ ಎಸ್ ಎಂ ಕೃಷ್ಣ ಅವರ ಮಹಾನುಭಾವ ಇರುವಾಗ ಸಿಲಿಕಾನ್ ವ್ಯಾಲಿ ಜೆಡಿಎಸ್

ಬಿಜೆಪಿಯ ಹಾಗಾಗಿ ವಿಚಾರ ಇಷ್ಟೇ ಅದರ ತಾತ್ಪರ್ಯ ಏನು ಅಂತಂದ್ರೆ ಒಂದ್ ಕೇಂದ್ರ ಸರ್ಕಾರ ರಾಜಕೀಯ ದೇಶದಿಂದಾಗಿ ಪೊಲಿಟಿಕಲ್ ವೆಂಡಿಟ್ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನ ಅಸ್ಥಿರಗೊಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಡವರ ವಿರೋಧಿ ನಿರೂಪಣೆ ಮಾಡ್ತಾರೆ ರೀಜನಲ್ ಪಾರ್ಟಿ ಅಂತ ಹೇಳಿ ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತೀನಿ ಕೇಳಿ ಇವರು ನಿಜವಾಗ್ಲೂ ರಾಜ್ಯದ್ ದೇಶಕ್ಕೆ ಕಾಂಗ್ರೆಸ್ ವೈರಸ್ ನೀವು ಅಲ್ಲ ಆಮೇಲೆ ಮಾತಾಡೋಣ ಒಂದು ಆಪ್ ಡೆವಲಪ್ ಮಾಡಿದರೆ ಆಪ್ಗೆ ಒಂದು ಲಿಮಿಟೇಷನ್ ಇರ್ತದೆ ಒಂದು ಸಲ ಕನ್ಸ್ಯೂಮರ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದೇ ಸಲ ಲಾಗಿನ್ ಆದ್ರೆ

ನಾಗರಾಜ್ ಬೇರೆಯವ್ರಿಗೆ ಮಾತಾಡೋಕೆ ಅವಕಾಶ ಕೊಡಲ್ಲ ಅಂದ್ರೆ ಹೆಂಗ್ರೀ ನೀವು ನೀವು ಅಪೋಸಿಷನ್ ಇದ್ದಾಗ್ಲೂ ಇದೇ ಮಾತಾಡ್ತಿದ್ರಿ ಈಗ ಅಧಿಕಾರದಲ್ಲಿ ಇದ್ದಾಗ್ಲೂ ಹೀಗೆ ಮಾತಾಡ್ತೀರಾ ಎಲ್ಲ ಒಂದೇನೆ ನಿಮಗೆ